ಪಬ್ನಲ್ಲಿ ಅವಧಿಗೂ ಮೀರಿ ಪಾರ್ಟಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಹೇಳಿಕೆಯನ್ನ ಪಡೆಯಲಾಗಿದೆ ಇದೇ ಪ್ರಕರಣದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತಹ ಸುಳ್ಳು ಮಾಹಿತಿಯನ್ನ ಬರೆದು ಎಫ್ ಐ ಆರ್ ಮಾಡಿದ್ರ ಪೊಲೀಸರು ಅನ್ನುವಂತಹ ಪ್ರಶ್ನೆ ಸೆಲೆಬ್ರಿಟಿಗಳ ಹೇಳಿಕೆಯ ಬಳಿಕ ಈಗ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ ಅಬಕಾರಿ ಕಾಯ್ದೆ ಪೊಲೀಸ್ ಕಾಯ್ದೆ ಷರತ್ತು ಉಲ್ಲಂಘನೆಯ ಆರೋಪವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಈ ಕಾರಣದಿಂದ ದಾಳಿ ಮಾಡಿದ್ದಕ್ಕಾಗಿ ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಿರುವಂತಹದ್ದು ಆದರೆ ನಾವು ತೆರಳುವಾಗ ಪೊಲೀಸರು ಬಂದಿರಲಿಲ್ಲ ಅಂಥೇಳಿ ನಿನ್ನೆ ಏನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ಟೇಟ್ಮೆಂಟನ್ನು ಕೊಟ್ಟಿರಲ್ಲ ಸೆಲೆಬ್ರಿಟಿಗಳು ದರ್ಶನ್ ಆಗಿರಬಹುದು ತರುಣ್ ಸುಧೀರ್ ಆಗಿರಬಹುದು ಡಾಲಿ ಧನಂಜಯ್ ಆಗಿರಬಹುದು ಚಿಕ್ಕಣ್ಣ ಆಗಿರಬಹುದು ಅಭಿಷೇಕ್ ಅಂಬರೀಷ್ ಅವರುಗಳು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅವರ ಸ್ಟೇಟ್ಮೆಂಟ್ಗಳ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಹಾಗಾದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ಕಂಪ್ಲೇಂಟನ್ನು ಕೊಟ್ಟರೆ ಪೊಲೀಸರು ಇಷ್ಟು ಗಂಭೀರವಾಗಿ ಸ್ವೀಕರಿಸ್ತಾರಾ ಅದು ಈಗಿರುವಂತಹ ಪ್ರಶ್ನೆ ಹಾಗಾದರೆ ಈ ಕಂಪ್ಲೇಂಟ್ನ ಹಿಂದಿರುವಂತಹ ವ್ಯಕ್ತಿ ಯಾರು ಈ ರೀತಿಯ ಪ್ರಕರಣದಲ್ಲಿ ಆ ಕಾಣದ ಕೈ ಯಾವುದು ಅನ್ನೋದು ಈಗಿರುವಂತಹ ಪ್ರಶ್ನೆ ಇದೇ ವಿಚಾರಕ್ಕೇ ನಿನ್ನೆ ರಾಕ್ಲೆನ್ ವೆಂಕಟೇಶ್ ಮಾತನಾಡಿದ್ದು ಇದೇ ವಿಚಾರಕ್ಕೇನೆ ಈಗ ನಟ ದರ್ಶನ್ ಅವರು ಟ್ವೀಟ್ ಮಾಡಿರುವಂಥದ್ದು ಹಾಗಾದರೆ ಪೊಲೀಸರ ನಡೆ ಸಹಜವಾಗಿಯೇ ಇಲ್ಲಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಸಾಮಾನ್ಯವಾಗಿ ಈ ರೀತಿಯ ಪ್ರಕರಣಗಳಲ್ಲಿ ನಿಯಮ ಉಲ್ಲಂಘನೆ ಆದಾಗ ಹೋಟೆಲ್ನ ಮಾಲೀಕರು ಅಥವಾ ಪಬ್ನ ಮಾಲೀಕರುಗಳ ಮೇಲೆ ಮ್ಯಾನೇಜರ್ಸ್ಗಳ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಬಟ್ ಇಲ್ಲಿ ಗ್ರಾಹಕರ ಮೇಲೇನೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದು ಸಹಜವಾಗಿಯೇ ಅನುಮಾನಕ್ಕೆ ಕಾರಣವಾಗ್ತಾ ಇರುವಂಥದ್ದು ಹಾಗಾದರೆ ದರ್ಶನ್ ಟಾರ್ಗೆಟ್ ರಾ ಅನ್ನುವಂತಹ ಪ್ರಶ್ನೆ ನಟ ದರ್ಶನ್ ಟಾರ್ಗೆಟ್ ಆದ್ರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಈ ಪ್ರಕರಣದಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಜೆಟ್ಲ್ಯಾಗ್ನಲ್ಲಿ ಪಾರ್ಟಿ ಪ್ರಕರಣದಲ್ಲಿ ಅನಗತ್ಯ ವಿವಾದವನ್ನು ಸೃಷ್ಟಿ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ ಇದು ಈಗ ಕಾಡ್ತಾ ಇರುವಂತಹ ಮೂಲ ಪ್ರಶ್ನೆ ಸುಳ್ಳು ಮಾಹಿತಿಯನ್ನು ಬರೆದು ಎಫ್ಐಆರ್ ಆರ್ ಮಾಡಿದ್ರ ಹಾಗಾದ್ರೆ ಪೊಲೀಸರು ಹಾಗಾದ್ರೆ ಪೊಲೀಸರ ಮೇಲೆ ಆ ರೀತಿಯ ಪ್ರಭಾವವನ್ನು ಬೀರ್ತಾ ಇರುವಂತಹ ವ್ಯಕ್ತಿ ಅಥವಾ ಶಕ್ತಿ ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ ಅವಧಿ ಮೀರಿ ಪಾರ್ಟಿ ಮಾಡಿದಂತಹ ವೇಳೆ ಮದ್ಯ ಸೇವನೆ ಅಂತ ಹೇಳಿ ಐ ಆರ್ ಅನ್ನು ದಾಖಲಿಸಿದ್ದಾರೆ ಇಲ್ಲ ನಾವು ಊಟಕ್ಕೆ ಸೇರಿರೋದು ಯಾವುದೇ ಮದ್ಯವನ್ನು ಸೇವಿಸಿಲ್ಲ ಅಂತೇಳಿ ಸೆರೆಬ್ರ ಸೆಲೆಬ್ರಿಟಿಗಳು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಾವು ಊಟಕ್ಕಷ್ಟೇ ಹೋಗಿದ್ದು ಅದನ್ನು ಹೊರತುಪಡಿಸಿ ಅಲ್ಲಿ ಯಾವುದೇ ರೀತಿಯ ಪಾರ್ಟಿ ಆಗಿಲ್ಲ ಯಾವುದೇ ರೀತಿಯ ಸಿಬ್ಬಂದಿಗಳಿರಲಿಲ್ಲ ಅನ್ನೋದು ನಟರುಗಳ ಹೇಳಿಕೆ ಆಗಿರುವಂತಹದ್ದು ಹಾಗಾದ್ರೆ ಪೊಲೀಸರು ಇಲ್ಲಿ ಯಾಕೆ ಸುಳ್ಳು ಮಾಹಿತಿಯನ್ನು ಅಥವಾ ಸುಳ್ಳು ಕೇಸನ್ನು ದಾಖಲಿಸುವಂತಹ ಕೆಲಸ ಮಾಡಿದ್ರು ಇದು ಈಗಿರುವಂತಹ ಮೂಲ ಪ್ರಶ್ನೆ ಹಾಗಾದ್ರೆ ಪೊಲೀಸರು ಈ ರೀತಿ ಒಂದು ಕೇಸನ್ನು ದಾಖಲಿಸಲಿಕ್ಕೆ ಈ ಹಿಂದೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದು ಕೂಡ ಮೂಲವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಆಗಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಗೇಶ್ ಒಂದು ಕಡೆ ಪೊಲೀಸರು ಹೇಳ್ತಾ ಇದ್ದಾರೆ ಅವಧಿಗೂ ಮೀರಿ ಪಾರ್ಟಿಯನ್ನು ಮಾಡಲಾಗಿದೆ ಮದ್ಯ ಸೇವನೆಯನ್ನ ಮಾಡಲಾಗಿದೆ ಹೇಳಿ ಮತ್ತೊಂದು ಕಡೆ ಸೆಲೆಬ್ರಿಟಿಗಳು ಅದರಲ್ಲಿ ಭಾಗಿಯಾದವರು ಹೇಳ್ತಾ ಇದ್ದಾರೆ ನಾವು ಊಟ ಮಾಡಿದ್ದು ಯಾವುದೇ ರೀತಿಯ ಮದ್ಯ ಸೇವನೆ ಆಗಿಲ್ಲ ಹೇಳಿ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಪೊಲೀಸರ ಈ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕೆ ಅಂತ ಹೇಳಿ ನಾಗೇಶ್ ಪ್ರೇಮ್ ಜೆಟ್ಲಾಗ್ನಲ್ಲಿ ಲೇಟ್ ನೈಟ್ ಪಾರ್ಟಿ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಡಾಲಿ ಧನಂಜಯ ಸೇರಿ ಐದಾರು ಜನ ಹಿರಿಯ ನಟರಿಗೆ ನೋಟಿಸನ್ನು ಕೊಡಲಾಗಿತ್ತು ಆ ನೋಟಿಸ್ನಂತೆ ನಿನ್ನೆ ವಿಚಾರಣೆಗೆ ಹಾಜರಾಗಿ ಪೊಲೀಸರ ಮುಂದೆ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿರುವಂಥದ್ದು ಸ್ಟೇ ಸ್ಟೇಟ್ಮೆಂಟ್ ಆದ ಬಳಿಕ ರಾಕ್ಲೈನ್ ವೆಂಕಟೇಶ್ ಅವರು ಬಹಳ ಸ್ಪಷ್ಟವಾಗಿ ಈ ಒಂದು ಪ್ರಕರಣ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಮಾತಾಡ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ರೀತಿಯ ದಾಳಿಯನ್ನು ಮಾಡಿಲ್ಲ ನಾವು ಲೇಟ್ ನೈಟ್ ಯಾವುದೇ ರೀತಿಯ ಎಣ್ಣೆ ಪಾರ್ಟಿಯನ್ನು ಮಾಡಿಲ್ಲ ಅಲ್ಲಿ ಕೇವಲ ನಾವು ಊಟಕ್ಕಾಗಿ ಅಷ್ಟೇ ಜೆಟ್ಲಾಕ್ ಪಬ್ಬಿಗೆ ಹೋಗಿದ್ವಿ ಅಲ್ಲಿ ಕ ಕಷ್ಟ ಅಂದರೆ ಊಟ ಬಡಿಸಲಿಕ್ಕೆ ಜನ ಇರಲಿಲ್ಲ ಹಾಗಾಗಿ ಒಂದಷ್ಟು ತಡವಾಯಿತು ಅನ್ನುವಂಥ ಮಾತನ್ನು ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಆದರೆ ಎಫ್ ಐ ಆರಲ್ಲಿ ಪೊಲೀಸರು ನಮೂದನೆ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಇದೆ ಅಲ್ಲಿ ನಾವು ದಾಳಿ ಮಾಡಿದ್ವಿ ದಾಳಿ ಸಂದರ್ಭದಲ್ಲಿ ಅವರು ಪೊಲೀಸ್ ನಿಯಮ ಉಲ್ಲಂಘನೆ ಜೊತೆಗೆ ಅಬಕಾರಿ ನಿಯಮ ಉಲ್ಲಂಘನೆಯನ್ನು ಮಾಡಿದ್ದ ಆರೋಪದ ಮೇಲೆ ನಾವು ಈ ಒಂದು ಕಂಪ್ಲೇಂಟನ್ನು ದಾಖಲಿಸಿದ್ದೇವೆ ಅನ್ನುವಂಥ ಒಂದು ಅಂಶವನ್ನು ಅಲ್ಲಿ ಎಫ್ ಐ ಆರಲ್ಲಿ ನಮೂದನೆ ಮಾಡಿರುವಂಥದ್ದು ಹಾಗಾಗಿ ಪೊಲೀಸರು ಅಲ್ಲಿ ರಾಕ್ ಲೈನ್ ವೆಂಕಟೇಶ್ ಅವರು ಹೇಳುವಂತೆ ಎಲ್ಲಿಯೂ ಕೂಡ ನಾವು ಪಾರ್ಟಿ ಮಾಡಿಲ್ಲ ಜೊತೆಗೆ ನಾವು ಯಾರೂ ಕೂಡ ಪೊಲೀಸರು ಬಂದು ಅಲ್ಲಿ ನಮಗೆ ಹೇಳಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಪೊಲೀಸರು ಮಾತ್ರ ಇಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ದಾಳಿಯನ್ನು ಮಾಡಿದ್ವಿ ಆದರೂ ಕೂಡ ಅವರು ಹೋಗಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಇವೆಲ್ಲವನ್ನು ಅಂಶವನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಪೊಲೀಸರ ನಡೆಯ ಬಗ್ಗೆ ಅನುಮಾನ ಹಾಕುವಂಥದ್ದು ಹಾಕುವಂಥ ಅಂಶ ಎಫ್ ಐ ಆರಲ್ಲಿ ಉಲ್ಲೇಖವಾಗಿದೆ ಅವ್ರು ಎಲ್ಲೂ ಕೂಡ ದಾಳಿ ಮಾಡದೇ ಕೂಡ ನಾವು ದಾಳಿ ಮಾಡಿದ್ದೀವಿ ಅನ್ನುವಂಥ ಅಂಶವನ್ನು ಎಫ್ ಐ ಆರಲ್ಲಿ ಉಲ್ಲೇಖ ಮಾಡಿರುವುದು ಇದರಿಂದ ಯಾವುದೋ ಕೈವಾಡ ಇದೆ ಅನ್ನುವ ಅನುಮಾನಗಳು ಹುಟ್ಟು ಹಾಕುವಂತೆ ಕಾಣ್ತದೆ ಪ್ರೇಮ್ ಓಕೆ ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಈ ರೀತಿಯ ಪ್ರಕರಣದಲ್ಲಿ ಒಂದು ಪೊಲೀಸರು ದಾಳಿ ಮಾಡಬೇಕಾಗುತ್ತೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಕೇಸನ್ನು ದಾಖಲು ಮಾಡಬೇಕಾಗುತ್ತೆ ಬಟ್ ಪೊಲೀಸರು ದಾಳಿ ಆಗಿಲ್ಲ ಆದರೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಅದರ ಜೊತೆಗೇನೆ ಅವರು ಮದ್ಯವನ್ನು ಸೇವನೆ ಮಾಡಲಿಲ್ಲ ಅಂದರೂ ಕೂಡ ಅವರು ಸೇವನೆ ಮಾಡಲಿಕ್ಕೆ ಹೋಗಿದ್ದು ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಎಫ್ ಐ ಆರಲ್ಲಿ ಅಲ್ಲಿ ದಾಖಲಿಸಿರೋದು ಅನುಮಾನ ಕಾರಣವಾಗ್ತಾ ಇದೆ